ಕಾಂಗ್ರೆಸ್ ಕೂತವ್ರಲ್ಲ 133 ಜನ ನಾವು ಅಂತ ಒಂದು ಕ್ಷಣದಲ್ಲಿ ಜನ ದಂಗೆ ಕರ್ನಾಟಕ ಜನ ಈ ಕೂಡಲೇ ನೈತಿಕತೆ ಇದೆ ಎಂದು ರಾಜೀನಾಮೆ ಕೊಡಬೇಕು. ಅವ್ರನ್ನ ತಂಪಾಡಿನ ದೈಹಿಕವಾಗಿ ಎದುರಿಸಿ ಯಾವ ತನಿಖೆಗಳು ತಿಪ್ಪೇ ಸಾಗಿಸಿದ ತನಿಖೆಗಳು ಆದ್ರೆ ಇದರಲ್ಲಿ ತಪ್ಪು 100 ಕೇಳಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವ್ರಿಗೆ ಅಂದ್ರೆ ದುರಾಂತ ಅದೇನ್ ಬೇಕಾದ್ರೆ ಮಾಡಬಹುದು. ಎಸ್ ವೀಕ್ಷಕರ 4ನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೈಸೂರು ಚಲೋ. ಈಗಾಗಲೇ ಸಾಕಷ್ಟು ಹುಮ್ಮಸ್ಸು ಹುರುಪಿನಿಂದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಹಾಗೇನೆ ಕಾರ್ಯಕರ್ತರುಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು. ನಮ್ ಜೊತೆ ಈಗ ಇರುವಂತದ್ದು ಜ್ಯೋತಿ ಗಣೇಶ್ ಅವರು, ತುಮಕೂರು MLA. ಸೊ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಉತ್ಸಾಹ ಮೊದಲನೇದಾಗಿ ಕೂಡ ಹಗರಣ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಹಗರಣಗಳು ಹಾಗೆಲ್ಲ ತಮ್ಮ ಪಾದಯಾತ್ರೆ ಸಹಜವಾಗಿ ರಾಜ್ಯಗಳಲ್ಲಿ ಇವತ್ತು 14 ಸೈಟ್ ಗಳನ್ನ ಭಾಗಿಯಾಗಿ ಅವರ ಶ್ರೀಮತಿ ನೋಟಿಫಿಕೇಶನ್ ಮೂರ್ ಎಕರೆ ಜಮೀನ್ ಕೊಟ್ಟು 14 ಸೈಟ್ ಗಳನ್ನ ಅಧ್ಯಯನ ಮಾಡಿ ತಗೊಂಡಿದ್ದಾರೆ. ಅಂದ್ರೆ ಒಬ್ಬ ಸಮಾಜವಾದಿ ಇರುವಂತವ್ರು ಯಾವಾಗಲೂ ಈಕ್ವಾಲಿಟಿ ಮಾಡಿ ಆದ್ರೆ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತವ್ರು ಇವತ್ತು ಅವರ ನಡೆಸಿಬಿಟ್ಟರು. ಅವರು ಈ ಕೂಡಲೇ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಆಗ್ರಹ. ಅದರಿಂದ ಇವತ್ತು ಪಾದಯಾತ್ರೆ ಮಾಡ್ತಿದ್ದೆ ಸಿದ್ದರಾಮಯ್ಯನವರು ಇವತ್ತು ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೆ. ಅವ್ರು ಎಲ್ಲಿವರೆಗೆ ಆತ್ಮವಿಶ್ವಾಸಕ್ಕೆ ವಂಚನೆ ಮಾಡ್ಕೊಂಡಿದ್ದಾರೋ ಅಲ್ಲಿವರೆಗೂ ಬಿಜೆಪಿ ಹೋರಾಟ ಮಾಡಿದ್ರು. ಅವ್ರನ್ನ ಚೇರಿನ ಇಳಿಸೋವರೆಗೂ ಅವ್ರ ರಾಜೀನಾಮೆ ತಗೊಳ್ಳೋವರೆಗೂ ಈ ರಾಜ್ಯದಲ್ಲಿ ಸೂಕ್ತ ಪುರಾವೆಗಳಿಂದನೇ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇರೋದು. ಅದೇ ರೀತಿ ಏನು ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಈ ರೀತಿ ಮಾಡ್ತಾ ಇದ್ರೆ ಹಾಗೇನೆ ಏನು ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡು ದುರುಪಯೋಗಪಡಿಸಿಕೊಂಡು ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾರೆ. 2008 ನಾನು ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲರೇ ಯಡಿಯೂರಪ್ಪನವ್ರ ಮೇಲೆ ತನಿಖೆಗೆ ಆದೇಶ ಮಾಡಿದ್ರು. ಯಡಿಯೂರಪ್ಪನವರು ನೈತಿಕತೆ ಹೇಳ್ಕೊಂಡು ರಾಜೀನಾಮೆ ಕೊಟ್ಟರು. ಪುನಃ ಮುಖ್ಯಮಂತ್ರಿಗಳಾದ್ರು. ಅದಾದ್ಮೇಲೆ ನಾನು ಇವತ್ತು ಹೇಳೋದು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ, ಯಾಕೆ ಭಯ ನೀವು ತಪ್ಪು ಮಾಡಿಲ್ಲ ಅಂದ್ರೆ ರಾಜ್ಯಪಾಲರವರು ಕೊಡ್ಲಿ, ಹೈಕೋರ್ಟ್ ತನಿಖೆ ಆಗ್ಲಿ, ಯಾಕೆ ಭಯ ನಿಮ್ಗೆ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ದೈಹಿಕವಾಗಿ ಎದುರಿಸಿ ಯಾಕೆ ನೀವು ಜಾತಿ ತರ್ತೀರಾ? ನಾವು ಹಿಂದುಳಿದವರು, ಅದಕ್ಕೋಸ್ಕರ ಯಾರು ಕೂಡ ರಾಜೀನಾಮೆ ಆದೇಶ ಮಾಡಿ. ಯಾವ್ದು ಈ ದೇಶದಲ್ಲಿ ಕಾನೂನುಗಳು ಇವತ್ತು ಯಾವ ತನಿಖೆಗಳು ಯಾವ ಸಚಿವರನ್ನೇ ಆಗ್ಲಿ ಮುಖ್ಯಮಂತ್ರಿಗಳನ್ನಾಗ್ಲಿ ನೈಲ್ ಮಾಡಿದೆ? ಯಾವುದೇ ತನಿಖೆಗಳು ತಿಪ್ಪೆ ಸಾರಿಸುವಂತ ತನಿಖೆಗಳು ಇದು ನಮಗ್ ಗೊತ್ತಿದೆ. ಆದ್ರೆ ಇದರಲ್ಲಿ ತಪ್ಪು 100 ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು 14 ಸೈಟ್ ತಗೊಂಡಿರೋದು ಕಾನೂನು ಬಾಹಿರವಾಗಿ. ಅದರಿಂದ ಅವರು ಮುಖ್ಯಮಂತ್ರಿಗಳಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಉಪ ಮುಖ್ಯಮಂತ್ರಿಗಳಾದಾಗಲೂ ದುರುಪಯೋಗ ಮಾಡಿದ್ದಾರೆ. ಈಗ ಅವರ ಶ್ರೀಮತಿಯವರು ದುರುಪಯೋಗ ಮಾಡ್ಕೊಂಡು 14 ಸೈಟ್ ತಗೊಂಡಿದ್ದಾರೆ. ಅದಕ್ಕೆ ಸೈಟ್ ವಾಪಸ್ ಕೊಡಿ, ಇಲ್ಲ ರಾಜೀನಾಮೆ. ನಾನು ಹೇಳ್ತಿಲ್ಲ, ಮೊನ್ನೆ ಸ್ವಾಮೀಜಿಗಳನ್ನ ಯಾರು ಅವರ ಸಮಾಜ ಸ್ವಾಮೀಜಿಗಳು ಸಭೆಯಲ್ಲಿ ಹೇಳಿದ್ದಾರೆ, ಮತ್ತೆ 14 ಸೈಟ್ ಕೊಟ್ಕೊಡಪ್ಪ ನಿಮ್ ಕಪ್ಪಿಗೆ ನೀಚೆ ಬಾ ಅಂತ. ಯಾಕೆ ಅವ್ರಿಗೆ ಅಷ್ಟೊಂದು ಪ್ರತಿಷ್ಠೆ? ಎಲ್ಲ ದೊಡ್ಡ ದೊಡ್ಡ ಅವರ ಸಮಾಜ ಸ್ವಾಮೀಜಿಗಳು ಹೇಳ್ತಾ ಇದಾರೆ, ಇಲ್ಲಿ ವಿಶ್ವನಾಥ್ ಹೇಳ್ತಿದ್ದಾರೆ, ಎಲ್ಲರೂ ಪ್ರಮುಖರು ಪ್ರಜಾವಾಣಿ ಅಂತ ಪತ್ರಿಕೆ ಅಂಕಣ ಬರ್ದಿದೆ ವಾಪಸ್ ಕೊಡ್ಬೇಕು ಅಂತ. ಇನ್ನೇನಕ್ಕೆ ಅವ್ರಿಗೆ ಇಷ್ಟೆಲ್ಲ ಹೇಳಿದ್ರು ಯಾಕೆ ಸೈಟ್ ಇಟ್ಕೊಂಡಿದ್ದಾರೆ? ಅವ್ರಿಗೆ ಅಂದ್ರೆ ದುರಾಂಕಾರ, ನಾನೇನ್ ಬೇಕಾದ್ರೆ ಮಾಡ್ಬೋದು ಅಂತ. ಆ ದುರಾಂಕಾರ ರಾಜೀನಾಮೆ ತಗೊಳ್ತೇವೆ, ಸಿದ್ದರಾಮಯ್ಯ ಇಳಿಸ್ತಾರೆ. ಸರ್, ನೀವು ತಾವು ಈ ತರ ಹೇಳ್ತಾ ಬಟ್ ಕಾಂಗ್ರೆಸ್ ಶಾಸಕರು ಅಥವಾ ನಾಯಕರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಪಾದಯಾತ್ರೆ ಮಾಡಿ, ಇಲ್ಲಿಂದ ಮೈಸೂರಿಗೆ ಅಲ್ಲ ಡೆಲ್ಲಿವರೆಗೆ ಬೇಕಾದ ಪಾದಯಾತ್ರೆ ಮಾಡಿ, ನಮ್ಮ ಸರ್ಕಾರವನ್ನು ಅಲ್ಲಾಡಿಸೋಕೆ ಆಗಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಒಳಗೊಂಡಿದೆ. ಭ್ರಮೆ ಇದೆ ಬಾಂಗ್ಲಾದೇಶದಲ್ಲಿ ಸಂಪೂರ್ಣ ಮೆಜಾರಿಟಿ ಕುತ್ಕೊಂಡಿದ್ದಾರೆ. ಹಂಗೆ ಸಿದ್ದರಾಮಯ್ಯನವರು ಜನ ದಂಗೆ ಇದ್ರೆ ಕಾಂಗ್ರೆಸ್ ಏನೋ ಕೂತವ್ರಲ್ಲ 133 ಜನ
ನಾವು ಅಂತ ಒಂದು ಕ್ಷಣದಲ್ಲಿ ಜನ ದಂಗೆ ಎದ್ರು ಕರ್ನಾಟಕದ ಜನ ಸಿದ್ದರಾಮಯ್ಯ.